ಬಿಜೆಪಿಯಲ್ಲೂ ಶುರುವಾಯ್ತ ಬಣ ಬಡಿದಾಟ ಸಿಎಂ ಬೊಮ್ಮಾಯಿ ವೈ ಗಿದ್ಯಾ ಮನಸ್ತಾಪ ಬೊಮ್ಮಾಯಿ ವಿರುದ್ಧ ದ್ವೇಷ ಸಾಧಿಸ್ತಾರ ಯಡಿಯೂರಪ್ಪ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಚುನಾವಣೆ ಕಾವು ಏರ್ತಿದ್ದಂತೆ ಪಕ್ಷದಲ್ಲಿ ಸಾಮೂಹಿಕ ನಾಯಕತ್ವ ಅತಿ ಮುಖ್ಯ ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಬಗ್ಗೆ ಬಿ ಜೆ ಪಿ ಮಾಡ್ತಿರೋ ಒಂದೇ ಒಂದು ಟೀಕೆ ಅಂದರೆ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ನಡುವಣ ಸಂಬಂಧ ಸರಿಯಾಗಿಲ್ಲ ಅವರಲ್ಲಿ ಬಣ ಬಡಿದಾಟ ಇದೆ ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಅವರು ಸಿದ್ದರಾಮೋತ್ಸವ ಮಾಡಿಕೊಳ್ಳಿ ಭಾರತ್ ಜೋಡೋ ಯಾತ್ರೆ ಮಾಡ್ಕೊಳ್ಳಿ ಏನು ಫ್ರೀಡಮ್ ಮಾರ್ಚ್ ಮಾಡಿಕೊಳ್ಳಿ ಏನು ಮಾಡಿದ್ರು ಅಷ್ಟೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರಲ್ಲಿ ಒಡೆದಾಟ ಇದೆ ಇವರು ಭಾರತ್ ಜೋಡೋ ಮಾಡೋಕ್ಕೂ ಮೊದಲು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡೋ ಮಾಡಿದ್ರೆ ಒಳ್ಳೇದು ಇದು ಅವರು ಮೇಲಿಂದ ಮೇಲೆ ಮಾಡ್ತಿರುವಂತ ಆರೋಪ ಈಶ್ವರಪ್ಪ ಕೂಡ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಚಕಾರಗಳನ್ನ ಎತ್ತಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಜನಸ್ಪಂದನ ಯಾತ್ರೆಯಲ್ಲಿ ಮಾತಾಡ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಇದೆಲ್ಲ ಕೇಳಿಸಿಕೊಂಡು ಸುಮ್ಮನಿದಾರಾ ಖಂಡಿತವಾಗ್ಲೂ ಇಲ್ಲ ಸಿದ್ದರಾಮಯ್ಯ ಹಿಂಗೇನು ಮಾತಾಡಕ್ ಬರಲ್ವಾ ಅವ್ರು ಮೊದಲೇ ವಕಾಲತ್ ಮಾಡಿದವರು ಅವರು ಲಾ ಪಾಯಿಂಟ್ ಗಳ ಹಾಕೋಕೆ ಶುರು ಮಾಡಿದ್ರೆ ಬಿಜೆಪಿ ಬೆಚ್ಚಿ ಬೀಳಬೇಕು ಸಿದ್ದರಾಮಯ್ಯ ಭಾಷಣಕ್ಕೆ ಸಿದ್ದರಾಮಯ್ಯಗೆ ಅವ್ರದೇ ಆದ ವರ್ಚಸ್ ಇದೆ ಅವ್ರದೇ ಆದ ಫಾಲೋವರ್ಸ್ ಇದ್ದಾರೆ ಅವರ ಬೆಂಬಲಿಗರ ಪರ ಯಾವಾಗ್ಲೂ ಇರ್ತಾರೆ ಅದಕ್ಕೆ ಸಾಕ್ಷಿ ಸಿದ್ದರಾಮೋತ್ಸವಕ್ಕೆ ದಾವಣಗೆರೆಯಲ್ಲಿ ಸುಮಾರು ಐದು ಲಕ್ಷಕ್ಕೂ ಅಧಿಕ ಜನ ಸೇರಿದ್ದು ಇದೀಗ ಸಿದ್ದರಾಮಯ್ಯ ಕೂಡ ಬೆಳಗಾವಿಯಲ್ಲಿ ಗುಡುಗಿದ್ದಾರೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಚೆನ್ನಾಗೇ ಇದೇವ್ ಸ್ವಾಮಿ ನಮ್ ಚಿಂತೆ ನಿಮ್ಗೆ ಯಾಕೆ ನಿಮ್ ಚಿಂತೆ ನೀವು ಮಾಡ್ಕೊಳ್ಳಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸಂಬಂಧ ಚೆನ್ನಾಗಿದೆಯಾ ಯಡಿಯೂರಪ್ಪನವರ ಮನಸ್ಸಿನ ಆಳದಲ್ಲಿ ಇರುವಂತ ಕೋಪದ ದ್ವೇಷದ ಜ್ವಾಲೆ ಬಿಜೆಪಿಯನ್ನ ಸುಟ್ಟಿ ಬೂದಿ ಮಾಡುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೌದು ವೀಕ್ಷಕರೇ ಮುಖ್ಯಮಂತ್ರಿ ಆಗಿದ್ದಾಗಲೇ ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತ ಕೊಡ್ತಿದ್ದಾಗಲೇ ಇಲ್ಲ ಸಲ್ಲದ ವಯೋಮಿತಿಯ ಕಾರಣವನ್ನ ಕೊಟ್ಟು ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿದ್ರು ಇದು ನರೇಂದ್ರ ಮೋದಿಗೂ ಅನ್ವಯ ಆಗಲೇಬೇಕು ಮುಂದಿನ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಆದ ಬಳಿಕ ಅವರೇನು ಪೂರ್ಣ ಅಧಿಕಾರ ನಡೆಸೋಕೆ ಆಗುತ್ತಾ ಕೂಡ ಎಪ್ಪತ್ತೈದು ವರ್ಷ ಆಗುತ್ತೆ ಹೀಗಿರುವಾಗ ಬೊಮ್ಮಾಯಿ ಜೊತೆ ಒಲ್ಲದ ಮನಸ್ಸಿನಲ್ಲಿ ಜನಸ್ಪಂದನ ಯಾತ್ರೆ ಮತ್ತೊಂದು ಯಾತ್ರೆ ಸಮಾವೇಶ ಇದನ್ನ ಮಾಡ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಅವರಲ್ಲಿರೋ ಬಣ ಬಡಿದಾಟ ದೂರ ಆದ್ರೆ ನಂತರದಲ್ಲಿ ಸರಿ ಆಗುತ್ತೆ ಯಾಕಂದ್ರೆ ಒಂದ್ ಕಡೆ ಬಸವರಾಜ್ ಬೊಮ್ಮಾಯಿಯನ್ನ ನಾಮಕಾವಸ್ಥೆಗೆ ಸಿಎಂ ಮಾಡಿದ್ದಾರೆ ಅಲ್ಲಿ ಸಿಎಂ ಆಕಾಕ್ಷಿಗಳು ಸಾಕಷ್ಟು ಜನ ಇದ್ದಾರೆ ಎಲ್ಲರೂ ಚುನಾವಣೆ ಬಳಿಕ ಈಗಾಗಲೇ ಅಮಿತ್ ಶಾ ಹೇಳಿರ್ಬೋದು ಇದನ್ನ ಸಿದ್ದರಾಮಯ್ಯ ಅವರು ಹೇಳ್ತಿರ್ತಾರೆ ಅಮಿತ್ ಶಾ ಹೇಳಿರ್ಬೋದು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಾವು ಮುಂದಿನ ಚುನಾವಣೆನ ಎದುರಿಸ್ತೀವಿ ಖಂಡಿತ ಎದುರಿಸಿ ಬೇಡ ಅಂತವ್ರು ಯಾರು ಹಾಗಂದ್ಬಿಟ್ಟು ಚುನಾವಣೆ ಆದ್ಮೇಲೆ ಕೂಡ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತೀವಿ ಅಂತ ಎಲ್ಲೂ ಯಾರು ಹೇಳಿಲ್ಲ ಯಾವ ಹೈಕಮಾಂಡ್ ಕೂಡ ಹೇಳಿಲ್ಲ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ತಂದು ಕಮಲವನ್ನ ಕರ್ನಾಟಕದಲ್ಲಿ ಅರಳಿಸಿದ್ದು ಯಡಿಯೂರಪ್ಪನವರು ಅವ್ರು ತುಂಬಾ ಆಕ್ಟಿವ್ ಸಿ ಸಿಎಂ ಆಗಿದ್ದಾಗಲೇ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರಲ್ಲ ಸ್ವಾಮಿ ನಿಮ್ ಸಂಬಂಧ ಎಷ್ಟು ಚೆನ್ನಾಗಿದೆ ಗೃಹ ಸಚಿವ ಸಚಿವರಾಗಿದ್ದಂತ ಬೊಮ್ಮಾಯಿ ಅವ್ರನ್ನ ತಗೊಬಂದು ಸಿಎಂ ಮಾಡಿದ್ರಿ ಏನ್ ಮಾಡ್ತಿದಾರೋ ಬೊಮ್ಮಾಯಿ ಬಿಜೆಪಿ ಅವ್ರನ್ನ ನಂಬ್ಕೊಂಡು ಆಪರೇಷನ್ ಕಮಲಕ್ ತುತ್ತಾಗಿ ಸುಮಾರು ಹದಿನೇಳು ಜನ ಬಾಂಬೆ ಬಾಯ್ಸ್ ಟೀಮ್ ಬಿ ಜೆ ಪಿಗೆ ಬಂದು ಸೇರ್ಕೊಂಡ್ರಲ್ಲ ಅವ್ರಿಗೆ ಸಿಕ್ಕಿರೋ ಸವಲತ್ತುಗಳಾದ್ರೂ ಏನು ಎಷ್ಟು ಜನ ತೃಪ್ತಿಪಡಿಸಿದ್ದೀರಾ ಯಾರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿದೆ ಎಷ್ಟೋ ಜನ ತಮ್ಮ ಕ್ಷೇತ್ರವನ್ನೇ ಕಳ್ಕೊಂಡ್ರು ಏನು ಮಾಡ್ಬೇಕು ಮುಂದಿನ ಚುನಾವಣೆಯಲ್ಲಿ ಅಂತ ಗೊತ್ತಾಗ್ತಿಲ್ಲ ಹೊರಗಡೆಯಿಂದ ಬಂದವ್ರನ್ನೇ ನೀವು ಮೊದಲು ಸರಿ ಇಲ್ಲ ನಿಮ್ಮನೇನೋ ಭದ್ರ ಮಾಡೋಕ್ಕೆ ಬಂದವರು ಅವರು ಇನ್ನು ನೀವು ಒಳಗಡೆ ಸರಿಯಾಗಿರೋಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಮೊದಲು ಬೊಮ್ಮಾಯಿ ಸಿ ಎಂ ಬೊಮ್ಮಾಯಿ ಆಗಿರ್ಬೋದು ಬಿ ಎಸ್ ಯಡಿಯೂರಪ್ಪನವರು ಹೈಕಮಾಂಡ್ ಬಂದ್ಬಿಟ್ಟು ಯಡಿಯೂರಪ್ಪ ಅವ್ರು ಕಣ್ಣೊರಿಸೋ ಪ್ರಯತ್ನ ಅವ್ರನ್ನ ಸೆಂಟ್ರಲ್ಗೆ ಸಂಸದೀಯ ಮಂಡಳಿಗೆ ಆಯ್ಕೆ ಮಾಡಿದ್ರು ಎಲ್ಲ ಮಾಡಿದ್ರು ನೀವೇ ರಿನ್ನ ನೀವೇ ರನ್ನ ನೀವೇ ಚಿನ್ನ ನಿಮ್ಮ ನೇತೃತ್ವದಲ್ಲೇ ಚುನಾವಣೆ ಆಗಬೇಕು ನಿಮ್ಮ ಮಾರ್ಗದರ್ಶನ ಮುಖ್ಯ ಯಡಿಯೂರಪ್ಪನವ್ರಿಗೂ ವಿಧಿ ಇಲ್ಲ ಒಪ್ಕೊಳ್ಳೇಬೇಕು ಅವ್ರ ಮೇಲೆ ಕೂಡ ಸಾಕಷ್ಟು ಅಲಿಗೇಷನ್ಸ್ ಇತ್ತು ಅವರು ಕೂಡ ಜೈಲಿಗೆ ಹೋಗಿ ಬಂದವರು ಅಲ್ಲದೆ ತಮ್ಮ ಮಗ ವಿಜೇಂದ್ರೆ ಅವರ ಲೈಫನ್ನು ಸೆಟ್ಲು ಮಾಡಬೇಕು ಮುಂಬರುವ ಚುನಾವಣೆಯಲ್ಲಿ ಇಂಥ ಸಂದರ್ಭದಲ್ಲಿ ಸೈಲೆಂಟ್ ಆಗಿ ಹೆಜ್ಜೆ ಇಡೋ ಅವಶ್ಯಕತೆ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಕೂಡ ಇದೆ ವಿಧಿ ಇಲ್ಲದೆ ಅವರು ಕೂಡ ನಮ್ಮ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ವಿಧಿ ಇಲ್ಲದೆ ಅವರು ಪಕ್ಷದ ಜೊತೆ ಜನಸ್ಪಂದನ ಯಾತ್ರೆ ಮತ್ತೊಂದು ಯಾತ್ರೆ ಅನ್ಕೊಂಡು ಸುತ್ತುತ್ತಾ ಇದ್ದಾರೆ ಅವ್ರಿಗೂ ಕೂಡ ಮನಸ್ಸಿಲ್ಲ ಸೈಕಲ್ ಹೊಡೆದು ಯಡಿಯೂರಪ್ಪನವರು ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷವನ್ನು ಎಷ್ಟು ಮಟ್ಟಿಗೆ ಕಟ್ಟಿದ್ದಾರೆ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕೆ ಅವ್ರು ಪಟ್ಟ ಶ್ರಮ ಏನು ಎಲ್ಲರಿಗೂ ಗೊತ್ತಿರೋ ವಿಚಾರ ಈಗ ಏಕೆ ಅವ್ರನ್ನೇ ಸೈಡ್ ಅವ್ರ ಮಕ್ಕಳನ್ನ ಸೈಡ್ ವಿಜೇಂದ್ರ ಅವ್ರಿಗೆ ಲಾಸ್ಟ್ ಟೈಮ್ ಎಮ್ ಎಲ್ ಸಿ ಮಾಡೋಕೆ ಎಷ್ಟೆಲ್ಲ ಪ್ರಯತ್ನ ಪಟ್ರು ಎಲ್ಲೂ ಕೂಡ ಹೈಕಮಾಂಡ್ ಸೊಪ್ಪಾಗಲಿಲ್ಲ ಅವ್ರಿಗಾದ್ರೆ ಮಾತ್ರ ಕುಟುಂಬ ರಾಜಕಾರಣದಿಂದಲೇ ಇಲ್ಲ ಇಲ್ಲ ಅಂದ್ಕೊಂಡು ಈಗ ಮತ್ತೆ ಅವ್ರಿಗೆ ಅವಕಾಶ ಕೊಡೋಕೆ ಶುರು ಮಾಡ್ತೀರಾ ಈ ಬಾರಿ ವಿಜೇಂದ್ರ ಅವರು ಎಲೆಕ್ಷನ್ ಇನ್ನೇನು ಇನ್ನೇನಂಗಾರೆ ಕುಟುಂಬ ರಾಜಕಾರಣ ಯಡಿಯೂರಪ್ಪನವರು ಆಗಿರ್ಬೋದು ಅಥವಾ ಬೊಮ್ಮಾಯಿ ಆಗಿರ್ಬೋದು ಒಟ್ಟಾರೆ ಬಿ ಜೆ ಪಿ ವಿರುದ್ಧ ಕೂಡ ಸಿದ್ದರಾಮಯ್ಯ ಅವರು ಗೂಡುಗೋಗ್ ಶುರು ಮಾಡಿದ್ದಾರೆ ಯಾಕೆಂದರೆ ಅವ್ರು ಈಗಾಗಲೇ ಹೇಳ್ತಾ ಇದ್ದಾರೆ ನಾನು ಬಾದಾಮಿಲಿ ನಿಲ್ತೀನೋ ಎಲ್ಲಿ ನಿಲ್ತೀನೋ ನನಗೆ ಬಿಟ್ಟಿದ್ದು ಯಾಕಂದ್ರೆ ನಾನು ಬಾದಾಮಿಲಿ ನಿಂತರೂ ಕೂಡ ಅಲ್ಲಿ ಸೂಕ್ತವಾಗಿ ಹೋಗಿ ಜನರನ್ನು ಸ್ಪಂದಿಸೋಕೆ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ನಾನು ಎಲ್ಲಿ ನಿಲ್ ಬೇಕಾದ್ರೆ ನನಗ್ ಸಂಬಂಧಪಟ್ಟಿದ್ದು ನಾನು ಎಲ್ಲಿ ಬೇಕಾದ್ರೆ ನಿಂತ್ಕೋತೀನಿ ನಾನು ನಿಲ್ದೇ ಆದರೂ ಇರ್ತೀನಿ ಅವಕಾಶ ಸಿಕ್ಕರೆ ಸಿ ಎಂ ಬೇಕಾದ್ರೂ ಆಗ್ತೀನಿ ಇಲ್ಲ ಅಂದರೆ ಪಕ್ಷದ ಹೈಕಮಾಂಡ್ ಹೇಳಿದಂಗೆ ನಾವು ಮುಂದುವರಿತೀವಿ ಯಾರು ನಮ್ಮ ಪಕ್ಷದ ವಿಚಾರ ನಿಮಗೆ ಹಾಕ್ಬೇಕು ಮೊದಲು ಬೊಮ್ಮಾಯಿ ಅವರು ಬಿ ಎಸ್ ವೈ ಅವರು ಜೋಡೆತ್ತಾಗಿ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಕಂಪ್ಲೀಟ್ ಜರ್ನಿ ಮಾಡಿ ಎಲೆಕ್ಷನ್ ಅನ್ನು ಫೇಸ್ ಮಾಡಿ ಅಧಿಕಾರಕ್ಕೆ ಬರೋಕೆ ಸಾಧ್ಯವಿಲ್ಲ ಇದ್ರ ಮಧ್ಯೆ ಟಾರ್ಗೆಟ್ ನೂರ ಐವತ್ತು ಎಲ್ಲಿಂದ ಸಾಧ್ಯ ಬಿಜೆಪಿ ಹಗಲು ಗನ್ಸ್ ಕಾಣ್ತಾ ಇದೆ ಬಿಜೆಪಿ ನೂರನ್ನ ರೀಚ್ ಆಗಬೇಕು ಕೂಡ ಈ ಬಾರಿ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ ವೀಕ್ಷಕರೇ ಚುನಾವಣೆ ಹತ್ತಿರ ಆಗ್ತಿದ್ದಂಗೆ ಒಬ್ಬರ ಮೇಲೊಬ್ರು ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದು ಸಹಜ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ನಂಬರ್ ಬರಬೇಕು ಯಾರು ಮ್ಯಾಜಿಕ್ ನಂಬರನ್ನು ರೀಚ್ ಆಗಬೇಕು ಯಾರು ಸ್ವಂತ ಬಲದ ಮೇಲೆ ಅಧಿಕಾರ ನಡೆಸಬೇಕು ಅಥವಾ ಯಾರೇ ಸರ್ಕಾರ ರಚಿಸಿದ್ರು ಮುಖ್ಯಮಂತ್ರಿ ಯಾರಾಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದ que